ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಕಾಲೇಜಿನ ಇತಿಹಾಸದಲ್ಲೇ ಮರೆಯೋದಕ್ಕೆ ಆಗದೆ ಇರತಕ್ಕಂತಹ ಒಂದು ದಿನ, ನಮ್ಮೆಲ್ಲರಿಗೂ ತುಂಬಾ ಸಂತೋಷವನ್ನು ತಂದುಕೊಟ್ಟಿರ್ತ ಸುದಿನ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಂದಿ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಅನ್ನು ತೆಗೆದುಕೊಂಡು ನಮ್ಮ ಕಾಲೇಜಿನ ಘನತೆ ಗೌರವಗಳೆರಡನ್ನೂ ಇಮ್ಮಡಿಗೊಳಿಸಿದ್ದಾನೆ. ಈ ಸಾಧನೆಯನ್ನು ಅಭಿನಂದಿಸುವ ಸಲುವಾಗಿಯೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ನಂದಿಗೆ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಹೃದಯ ತುಂಬಿ ಆಹ್ವಾನಿಸ್ತಾ ಇದ್ದೀನಿ. ಕಮ್ ಆನ್ ಸ್ಟೂಡೆಂಟ್, ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್. ಮಾಡಿದ್ದೇನೆಂದ್ರೆ ಅದು ನನ್ನ ಕಾರಣ ಅಲ್ಲ. ನನ್ನ ತಾಯಿ ಕಾರಣ. ಇದು ನಂದು ಅನ್ನೋದಕ್ಕಿಂತ ನಮ್ಮ ಅಮ್ಮನ ಕನಸು. ನಾನೇ ಮಟ್ಟಿಗೆ ಬೆಳಿಬೇಕು ಅಂತ ತುಂಬಾ ದೊಡ್ಡ ತ್ಯಾಗ ಮಾಡಿದ್ದಾರೆ ಅವರು. ಆ ತ್ಯಾಗದ ಮುಂದೆ ನನ್ನ ಶ್ರಮ ಸಾಧನೆ ತುಂಬಾ ಚಿಕ್ಕಿತು. ಅಂತ ಅಮ್ಮನ ಪಡೆಯೋದಕ್ಕೆ ಹೆಮ್ಮೆಯಾಗಿದೆ ನನಗೆ. ಒಬ್ಬ ಮಗ ತಪ್ಪು ದಾರಿಯಲ್ಲಿ ಹೋಗಬೇಕಾದ್ರೆ ಹೇಗೆ ಸರಿ ಮಾಡಬೇಕು ಅನ್ನೋದರಲ್ಲಿ ನಮ್ಮಮ್ಮ ಫಸ್ಟ್ ಟೈಮ್ ಬಂದಿದ್ದಾರೆ. ಈ ಮೆಡಲ್ ಅವ್ರಿಗೆ ಸೇರಬೇಕು. ನಮ್ಮಮ್ಮ ನನ್ನಿಂದ ದೂರ ಇದ್ರು ಒಂದೊಂದು ಕ್ಷಣನೂ ನನಗೋಸ್ಕರ ಹಂಬಲಿಸ್ತಾ ಇದ್ದಾರೆ. ಈ ಮೆಡಲನ್ನು ಅವ್ರಿಗೆ ಕೊಡಬೇಕು. ಅವ್ರ ಮೆಡಲನ್ನು ವಾಪಸ್ ಸುಪುತ್ರ. ನೀನ ಪ್ರೊಫೆಸರ್ ವಿಶ್ವನಾಥ್ ಅವ್ರನ್ನ ಕೊಲೆ ಮಾಡಿದ್ದು ನಿಮ್ಮ ತಾಯಿ ಕಣ್ಣಾರೆ ನೋಡಿ ಈ ಊರ್ ಬಿಟ್ಟೆ ಹೊರಟೋದ್ರು. ಎಲ್ಲೋದ್ರು ಅಂತ ಅದ್ ನನ್ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ ಹೋದ್ರು.
ಹೋಗಬೇಡಮ್ಮ ಪ್ಲೀಸ್. ನಿಜವಾಗ್ಲು ನಿಮ್ಮ ನಿಶ್ಚಿತ ಪ್ರಕಾರ ವಿದ್ಯಾವಂತನಾಗಿದ್ದೇನೆ. ನಾನು ಪ್ರೊಫೆಸರ್ ಅನ್ನ ಆಲಿಸಿಲ್ಲಮ್ಮ, ದಂಡ ಸಾಯಿಸಿದ್ದು. ಪ್ರೊಫೆಸರ್ ಅನ್ನ ಆಲಿಸಿಸಮ್ಮ ಪ್ಲೀಸ್. ಅಮ್ಮ ನೋಡಮ್ಮ, ನೀನು ನಿಶ್ಚಿತ ಪ್ರಕಾರ ಗೋಲ್ಡ್ ಮೆಡಲ್ ತಂದಿದೆ. ಅಮ್ಮ ನೋಡಮ್ಮ, ಅಮ್ಮ ಹೋಗಬೇಡಮ್ಮ ಪ್ಲೀಸ್. ಅಮ್ಮ ನೋಡ, ಅಮ್ಮ 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 ಪ್ಲೀಸ್ ಅಮ್ಮ, ಅಮ್ಮ ಅಮ್ಮ ನೋಡಮ್ಮ. Thank you.
ಕಾನ್ಸ್ಟೇಬಲ್ ಅರೆಸ್ಟ್ ಸರ್. ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ಸಾಕ್ಷಿ ಆಧಾರಗಳೇ ಇಲ್ಲದಿರುವುದರಿಂದ ಆರೋಪಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ.